ಸುಮಾರು 100ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಬರ ಇದೆ. ಉತ್ತರ ಕರ್ನಾಟಕದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ ಇದೆ. ಇಲ್ಲಿ ಬರ ಘೋಷಣೆನೂ ಭಾಳ ವಿಳಂಬ ಮಾಡಿದೆ. ಜೂನಲ್ಲಿ ಮಾಡ್ತೀವಿ ಅಂದರು, ಜುಲೈಯಲ್ಲಿ ಮಾಡ್ತೀವಿ ಅಂದರು ಅವರು ಹೇಳಿದರು, ಆಗಸ್ಟಲ್ಲಿ ಮಾಡ್ತೀವಿ ಅಂದರು. ಈಗ ಸೆಪ್ಟೆಂಬರಲ್ಲಿ ಮೊನ್ನೆ ಘೋಷಣೆ ಮಾಡಿದ್ದಾರೆ, ಘೋಷಣೆ ಮಾಡಿ ಸುಮ್ಮನೆ ಕೂತಿದ್ದಾರೆ. ಸರ್ವೆ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾರೆ, ಪರಿಹಾರ ಇನ್ನೂ ಬಂದಿಲ್ಲ. ಈಗಾಗಲೇ ಮುಂಗಾರು ಮುಗಿದೋಗಿದೆ, ಹಿಂಗಾರು ಇನ್ನೊಂದು ತಿಂಗಳಿಗಾದರೆ ಹಿಂಗಾರು ಬರ್ತದೆ. ಮುಂಗಾರು ಬೆಳೆ ನಾಶ ಆದಂಥ ರೈತರು ಕಂಗಾಲಾಗಿದ್ದಾರೆ, ಕೆಲವು ಕಡೆ ಆತ್ಮಹತ್ಯೆಗಳಾಗಿದ್ದಾವೆ. ಈಗಾಗಲೇ ಎರಡೆರಡು ಬಾರಿ ಬಿತ್ತನೆ ಆಗಿದೆ, ಎರಡೆರಡು ಬಾರಿ ಗೊಬ್ಬರ ಬೀಜ ವೆಚ್ಚ ಆಗಿದೆ, ಸಾಲ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಮತ್ತು ನಾವು ಈಗಾಗಲೇ ಬೇಡಿಕೆಯನ್ನಿಟ್ಟಿದ್ದೇವೆ, ಕೂಡಲೇ ರಾಜ್ಯ ಸರ್ಕಾರ ಬೆಳೆ ಪರಿಹಾರವನ್ನು ಕೊಡಬೇಕು. ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಮಳೆ ಕೊರತೆಯಿಂದ ಸಾವಿರಾರು ಎಕರೆ ಹೆಕ್ಟರ್ ಪ್ರದೇಶದಲ್ಲಿ ಏನು ಬೆಳೆ ನಾಶ ಆಗಿದೆ, ಕೂಡಲೇ ಬೆಳೆ ಪರಿಹಾರ ಇಷ್ಟೊತ್ತಿಗೆ ಕೊಡಬೇಕಾಗಿತ್ತು. ಸಾಫ್ಟ್ವೇರ್ ಇದೆ, ಎಲ್ಲ ಇದೆ, ಆದರೂ ಕೂಡ ದುಡ್ಡು ಕೊಡೋ ಮನಸ್ಸು ಮಾಡ್ತಾ ಇಲ್ಲ. ಅದನ್ನು ಕೂಡ ಮತ್ತೆ ಸೆಂಟ್ರಲ್ಗೆ ಪತ್ರ ಬರಿತೀವಿ, ನಾವಿದ್ದಾಗ ಪ್ರವಾಹ ಬಂತು, ನಾವಿನ ಸೆಂಟ್ರಲ್ ಪತ್ರ ಬರಲಿಲ್ಲ. ನಮ್ಮ ಬೊಕ್ಕಸದಿಂದ ಹಣ ಖರ್ಚು ಮಾಡಿದೆ, ನಮ್ಮ ಬೊಕ್ಕಸದಿಂದ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಒಂದೇ ತಿಂಗಳಲ್ಲಿ ರೈತರಿಗೆ ಎರಡು ಪಟ್ಟು ನಾವು ಪರಿಹಾರ ಕೊಟ್ವಿ. ಕೇಂದ್ರ ಸರ್ಕಾರ 6,300 ಒಣ ಬೇಸಾಯ ಕೊಟ್ಟರೆ ನಾವು 13,000 ರೂಪಾಯಿ ಒಂದು ಹೆಕ್ಟರ್ ಕೊಟ್ವಿ. ನೀರಾವರಿಗೆ ಅವ್ರು 15,000 ಕೊಟ್ಟರೆ ನಾವು 25,000 ಕೊಟ್ವಿ. ಕೇಂದ್ರ ಸರ್ಕಾರ ಕೇಳಿ ನಮ್ಮ ಬೊಕ್ಸಿಂದ ಕೊಟ್ವಿ ರೈತರಿಗೆ ಸಹಾಯ ಆಗಲಿ ಅಂತ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೆಟ್ಟ ಹೋಗಿದೆ ಅಂದರು, PWDಗೆ RDPRಗೆ ಕುಡಿಯೋ ನೀರಿಗೆ ನಾವು ಕೂಡಲೇ 500-600 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾಯಿದ್ವಿ. ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ? DC ಅಕೌಂಟಲ್ಲಿ ಬೇಕಾದಷ್ಟು ದುಡ್ಡಿದೆ, ಮತ್ತು ಮೊದಲನೇ ಕಂತು SDRF ಮೊದಲನೇ ಕಂತು ಈಗಾಗಲೇ ಕೇಂದ್ರ ಬಿಡುಗಡೆ ಮಾಡಿದೆ, 350 ಕೋಟಿಗಿಂತ ಹೆಚ್ಚು. ಯಾಕಂದ್ರೆ ಬಳಕೆ ಮಾಡ್ತಾ ಇಲ್ಲ? ನಿಮ್ಮ ಬೊಕ್ಸಿಂದ ಖರ್ಚು ಮಾಡಿ ಆಮೇಲೆ ನೀವು ಅಲ್ಲಿ ಪರಿಹಾರ ಕೇಳಿ, ನಾವು ನಿಮ್ಮ ಜೊತೆಗಿರ್ತೀವಿ. ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಇವತ್ತು ರೈತರು ಭಾಳಷ್ಟು ಸಂಕಷ್ಟಗೀಡಾಗಿದ್ದಾರೆ. ಕೂಡಲೇ ಬೆಳೆ ಪರಿಹಾರ ಕೊಡಬೇಕು. ಅಲ್ಪಾವಧಿ ಸಾಲವನ್ನು ಮಧ್ಯಾವಧಿಯನ್ನು ದೀರ್ಘಾವಧಿಯಲ್ಲಿ ಪರಿವರ್ತನೆ ಮಾಡಬೇಕು. ಮತ್ತು ಬೀಜ ಗೊಬ್ಬರಕ್ಕೆ ವಿಶೇಷವಾದಂಥ ಸಹಾಯವನ್ನು ಕೂಡಲೇ ರಾಜ್ಯ ಸರ್ಕಾರ ಮಾಡಬೇಕು. ಕಂಟೆಂಜೆನ್ಸಿ ಪ್ಲ್ಯಾನ್ ಮಾಡಬೇಕು. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳು ಕೆಲವು ತಾಲೂಕಿನಲ್ಲಿ ಭೀಕರವಾಗಿದೆ, ಆ ಕೆಲಸವೂ ಕೂಡ ಮಾಡಬೇಕು. ಸರ್, BJP ಮತ್ತು GDS ಮೈತ್ರಿ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ವರ್ಚಸ್ಸನ್ನು ಸಂಪೂರ್ಣ ಕಳ್ಕೊಂಡಿದೆ. ಹೀಗಾಗಿ ಮತ್ತೆ ಆಪರೇಷನ್ ಮಾಡುವಂಥ ಕೆಲಸಕ್ಕಿದೆ. ಇದು ಕಾಂಗ್ರೆಸ್ಸಿನ ವೀಕ್ನೆಸ್, ಶಕ್ತಿ ಅಲ್ಲ. ಮತ್ತು ಇಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಕೆಲವರು ಹೋಗ್ತಾರೆ, ಆದರೆ ಅದರಿಂದ ಏನು ಕಾಂಗ್ರೆಸ್ಗೇನು ಲಾಭ ಆಗೋದಿಲ್ಲ. ಇಟ್ಸ್ ಎ ಲಯಬಿಲಿಟಿ. ಅಲ್ಲ, ನಾನು ಹೇಳಿದ್ನಲ್ಲ, ಈಗ ನಾವು ಯಾರು ಕೆಲವರು ಟಿಕೆಟ್ ಸಿಗಲಿಲ್ಲದವರು ಈ ಕಡೆ ಆ ಕಡೆ ಹೋಗೋದು ಸಹಜ, ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇದರಿಂದ ಏನು ರಾಜಕೀಯ ದೊಡ್ಡ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ತಿಳ್ಕೊಂಡಿದ್ದಾರೆ ಸಾಧ್ಯ.